ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಒಂದು ದಿನ ಚಂದ್ರಕಾಂತ ತುಂಬಾ ಬೇಜಾರಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ಲು. ಅದನ್ನ ನೋಡಿದ ಅತ್ತೆ, ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕೂತಿದ್ಯಾ? ಊಟ ಕೂಡ ತಿಂದಿಲ್ಲ ನೀನು, ಏನಾಯ್ತು ನಿನ್ಗೆ? ಕೇಳಿದ ತಕ್ಷಣ, ಅದು ಅತ್ತೆ, ಎಷ್ಟೋ ಆಸೆಯಿಂದ ಒಡೆಯ ಸಿನಿಮಾಗೆ ಟಿಕೆಟ್ ತಗೊಳಕ್ಕೆ ಹೋದ್ರೆ ಟಿಕೆಟ್ ಸಿಕ್ಕಿಲ್ಲ. ಇವತ್ತೇ ಕೊನೆ ದಿನ, ಕೊನೆ ಶೋ ಅಂತೆ. ನನ್ ಜೀವನದಲ್ಲಿ ಅದೃಷ್ಟ ಇಲ್ಲ ಅನ್ಕೊಂತೀನಿ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ, ಓ ಇಷ್ಟೇನಾ, ಸ್ವಲ್ಪ ಇರು ಅಂತ ಹೇಳಿ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಮ್ಯಾಜಿಕ್ ರಿಮೋಟ್ ನ ತಂದ್ರು. ಇಲ್ನೋಡು, ಇದು ಅಡ್ವಾನ್ಸ್ ಮ್ಯಾಜಿಕ್ ರಿಮೋಟ್. ಇದ್ರಲ್ಲಿ ನಾನ್ ಹುಟ್ಟಕ್ ಮುಂಚೆಯಿಂದ ಇವಾಗಿನ್ ವರ್ಗೂ ರಿಲೀಸ್ ಆಗ್ಬೇಕಾಗಿರೋ ಮೂವಿ ಎಲ್ಲ ನೋಡ್ಬೋದು. ಜಾಲಿಯಾಗೋಗಿ ನಿನಗ್ ಯಾವ ಸಿನಿಮಾ ಬೇಕೋ ನೋಡ್ಕೋ, ಆದ್ರೆ ಇದನ್ನ ಯಾರಿಗೂ ಹೇಳ್ಬಾರ್ದು, ನೀನ್ ಮಾತ್ರ ನೋಡ್ಬೇಕು. ಹೇಳಿದ ತಕ್ಷಣ, ಛೀ, ಯಾರಿಗೂ ಹೇಳಲ್ಲ ಅತ್ತೆ, ನಾನ್ ಮಾತ್ರ ನೋಡ್ತೀನಿ ಅಂತ ಹೇಳ್ತಾ ರಿಮೋಟ್ ಅನ್ನ ತಗೊಂಡು, ದರ್ಶನ್ ಒಡೆಯ ಮೂವಿ ಅಂತ ಹೇಳಿದ ತಕ್ಷಣ ಟಿವಿಯಲ್ಲಿ ಸಿನಿಮಾ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ಮಳವಳ್ಳಿ ಮಾವನ್ ಮಗನೆ ಹಾಡಿಗೆ ಸಕ್ಕದಾಗ್ ಡ್ಯಾನ್ಸ್ ಕೂಡ ಆಡಿದ್ಲು. ಅದನ್ ನೋಡಿದ ಸೂರ್ಯಕಾಂತ ಸಂತೋಷ ಪಟ್ಟು ಮಧ್ಯದಲ್ಲಿ ಚಿಕ್ಕ ಮೂಮೆಂಟ್ ಕೂಡ ಮಾಡಿದ್ರು. ಆಮೇಲೆ ಸೂರ್ಯಕಾಂತ, ಇಲ್ ನೋಡು ಚಂದ್ರ, ನಾನು ಕೆಲ್ಸದ ಮೇಲೆ ಎರಡ್ ದಿನ ಊರ್ಗ್ ಹೋಗ್ತಾ ಇದ್ದೀನಿ, ಬರೋವರೆಗೂ ಮನೆ ಕಡೆ ಹುಷಾರು ಅಂತ ಹೇಳ್ತಾ ಅಲ್ಲಿಂದ ಹೊರಟೋದ್ರು. ಸಿನಿಮಾ ಮುಗ್ದೋದ್ಮೇಲೆ ಚಂದ್ರಕಾಂತಾಳಿಗೆ ಒಂದ್ ಐಡಿಯಾ ಬಂತು. ಫೋನ್ ತಗೊಂಡು, ಹಲೋ ಶಂಕರ್, ನೆನ್ನೆ ನೀನು ನಿನ್ ಫ್ರೆಂಡ್ಸ್ ಒಡೆಯ ಮೂವಿ ಮಿಸ್ ಮಾಡ್ಕೊಂಡ್ವಿ ಅಂತ ತುಂಬಾ ಬೇಜಾರಾದ್ರಲ್ಲ. ಹೌದಕ್ಕ. ಅದಕ್ಕೆ ನಮ್ಮನೇಲೆ ನಾನು ಸಿನಿಮಾ ತೋರಿಸ್ತೀನಿ ಅಂತ ಹೇಳಿದ ತಕ್ಷಣ, ಅದು ಹೇಗಕ್ಕ, ಅವಳು ನಿನ್ನೆನೆ ಹೋದ್ಲಲ್ಲ. ನನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಸಿನಿಮಾ ಎಲ್ಲ ನೋಡಿದ್ಮೇಲೆ ನನ್ ಕೈಗೆ ದುಡ್ಡು ಕೊಡಿ, ಆದ್ರೆ ಟಿಕೆಟ್ ಮಾತ್ರ 200 ರೂಪಾಯಿ ಅಂತ ಫೋನ್ ಇಟ್ಲು. ಆಗ ಶಂಕರ್, ಅಕ್ಕಗೇನಾಯ್ತು ಹೀಗೆ ಹೇಳ್ತಿದ್ದಾಳೆ ಅಂತ ಅನ್ಕೊಂಡು ಮನ್ಸಲ್ಲಿ ಚಿಕ್ಕ ಆಸೆಯಿಂದ ಅವನ್ ಫ್ರೆಂಡ್ಸ್ ಜೊತೆ ಬಂದ. ಚಂದ್ರಕಾಂತ ರಿಮೋಟ್ ನ ಕೈಯಲ್ಲಿಟ್ಕೊಂಡು ಮನ್ಸೊಳಗೆ ದರ್ಶನ್ ಒಡೆಯ ಮೂವಿ ಅಂತ ಹೇಳಿದ ತಕ್ಷಣ ಟಿವಿಯಲ್ಲಿ ಮೂವಿ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ಏ ಒಡೆಯ ಬಾ ಒಡೆಯ ಸಾಂಗ್ಗೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಸಿನಿಮಾ ಪೂರ್ತಿ ನೋಡಿ ಎಲ್ಲರೂ ತುಂಬಾ ಸಂತೋಷ ಪಟ್ಟು ಕೊನೆಯಲ್ಲಿ ದುಡ್ಡು ಕೊಟ್ಬಿಟ್ಟು ಹೋದ್ರು. ಚಂದ್ರಕಾಂತ ದುಡ್ಡನ್ನೆಲ್ಲ ಎಣಿಸ್ಕೊಂಡು ತುಂಬಾನೇ ಉಬ್ಬೋಗಿ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ. ಬೆಳಗ್ಗೆ ಆದ ತಕ್ಷಣನೇ ಶಂಕರ್ಗೆ ಫೋನ್ ಮಾಡಿ, ಎಲ್ ನೋಡ್ ತಮ್ಮ, ಮಧ್ಯಾಹ್ನ ಸ್ಪೆಷಲ್ ಶೋ ಹಾಕ್ತಿದೀನಿ, ಟಿಕೆಟ್ 1000 ರೂಪಾಯಿ. 1000 ರೂಪಾಯಾ? ಅಂತ ಸ್ಪೆಷಲ್ ಸಿನಿಮಾ ಏನಿದೆ ಅಕ್ಕ? ಸರಿ ಹೇಳ್ತೀನಿ, ಹೇಳ್ಬಿಡ್ತೀನಿ. ಅದು ಡಿ ನಿನ್ ಫೇವರೇಟ್ ಧ್ರುವ ಸರ್ಜಾ ಹೀರೋ ಸಿನಿಮಾ ಅಂತ ಹೇಳಿದ ತಕ್ಷಣ, ಏನಕ್ಕ ಏನಂದೆ ನೀನು, ಪಗರು ಸಿನಿಮಾನಾ? ಹೌದು ತಮ್ಮ, ನಿನ್ ಫ್ರೆಂಡ್ಸ್ನ, ಅವ್ರ ಫ್ರೆಂಡ್ಸ್ನ, ಧ್ರುವ ಸರ್ಜಾ ಫ್ಯಾನ್ಸ್ನ, ಚಿರು ಸರ್ಜಾ ಫ್ಯಾನ್ಸ್ನ ಎಲ್ಲಾರನ್ನು ಕರ್ಕೊಂಡ್ಬಂದ್ಬಿಡು ಅಂತ ಹೇಳಿದ ತಕ್ಷಣ, ನೀನು ನೆಟ್ಫ್ಲಿಕ್ಸ್ ಗಿಂತ ತುಂಬಾ ಹುಷಾರಾಗಿದೀಯ ಅಕ್ಕ ಹೇಳ್ತಾ ಒಡೆಯ ಮೂವಿ ತೋರಿಸಿದ್ರಿಂದ ಒಂದು ಚೂರು ಸಂದೇಹನೇ ಇಲ್ದೆ ಸರ್ಜಾ ಫ್ಯಾಮಿಲಿಗೆ ವೀರಾಭಿಮಾನಿ ಆದ್ರಿಂದ ಎಲ್ಲಾರ್ಗಿನ ಮುಂಚೆ ಸಿನಿಮಾ ನೋಡ್ಬೇಕು ಅನ್ನೋ ಆತ್ರದಲ್ಲಿ ಫ್ರೆಂಡ್ಸ್ ಎಲ್ಲಾರನು ಫಸ್ಟೇ ಪೇಟಿಎಂ ಮಾಡಿಸಿ ಕರ್ಕೊಂಬಂದ. ರಿಮೋಟ್ ತಗೊಂಡು ಚಂದ್ರಕಾಂತ, ಧ್ರುವ ಸರ್ಜಾ ಪೊಗರು ಮೂವಿ ಅಂತ ಮನ್ಸಲ್ಲಿ ಅನ್ಕೊಂಡಿದ ತಕ್ಷಣ ಸಿನಿಮಾ ಸ್ಟಾರ್ಟ್ ಆಯ್ತು. ಎಲ್ಲರೂ ವಿಸಲ್ ಹಾಕುದ್ರು, ಡ್ಯಾನ್ಸ್ ಮಾಡುದ್ರು. ಉದ್ಗಟ್ಟದಿಂದ ನೋಡ್ತಾ ಇದ್ದಾಗ ಇಂಟರ್ವಲ್ ಬಂತು. ಆಗ ಚಿಕ್ಕ ಚಿಕ್ಕ ಪಾಪ್ಕಾರ್ನ್ ಪ್ಯಾಕೆಟ್ ಗಳನ್ನ ಮಾಡಿ ಅದಕ್ಕೆ 200 ರೂಪಾಯಿ ಇಟ್ಟು ಎಲ್ಲಾರನು ತಗೊಳ್ಳೋ ಹಾಗೆ ಮಾಡಿದ್ಲು ಚಂದ್ರಕಾಂತ. ಹಾಗೆ ಅವ್ರನ್ನೆಲ್ಲ ನೋಡ್ಕೊಂಡು ಚಂದ್ರಕಾಂತ ಮನ್ಸಲ್ಲಿ, ನನಗಿರೋ ಅಷ್ಟು ಬುದ್ಧಿವಂತಿಕೆ ಈ ಅಮೆಜಾನ್ ಅವ್ರಿಗೆ ಇದೆಯೋ ಇಲ್ವೋ ಕಾಣೆ ಅಂತ ಮೆಚ್ಕೊಂತ ಇದ್ಲು. ಸಿನಿಮಾ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯ್ತು. ಎಲ್ಲರೂ ಇಂಟ್ರೆಸ್ಟ್ ಇಂದ ನೋಡ್ತಿದ್ರು. 10 ನಿಮಿಷ ಆದ್ಮೇಲೆ ಸಿನಿಮಾ ಸಡನ್ ಆಗಿ ಸ್ಟಾಪ್ ಆಯ್ತು. ಅಂತ ಹೇಳಿದ ತಕ್ಷಣ, ಕರೆಂಟ್ ಗಿರೆಂಟ್ ಹೋಗಿರ್ಬೇಕು ತಮ್ಮ ಅಂತ ಹೇಳಿ ಫ್ಯಾನ್ ಕಡೆ ನೋಡಿದ್ರೆ ಫ್ಯಾನ್ ತಿರುಗ್ತಾ ಇತ್ತು. ರಿಮೋಟ್ ತಗೊಂಡು ಚಂದ್ರಕಾಂತ, ಧ್ರುವ ಸರ್ಜಾ ಮೂವಿ ಪೊಗರು ಹೇಳ್ದಾಗ ಸಿನಿಮಾ ಬಂದಿಲ್ಲ. ಟೆನ್ಷನ್ ಅಲ್ಲಿ ಈ ಸಲ ಎದ್ ನಿಂತ್ಕೊಂಡು ಜೋರಾಗಿ ಪೊಗರು ಮೂವಿ ಅಂದ್ಲು. ಆದ್ರೂ ಸಿನಿಮಾ ಬಂದಿಲ್ಲ. ಅಷ್ಟರಲ್ಲಿ ಒಬ್ಬ ಎದ್ದು, ನಮ್ಮ ಹತ್ರ 2000 ರೂಪಾಯಿ ಲಪ್ತಾಯಿಸಿ ಧ್ರುವಣ್ಣ ಸಿನಿಮಾ ಅರ್ಧಕ್ಕೆ ನಿಲ್ಲಿಸ್ತೀಯಾ? ಪೂರ್ತಿ ತೋರ್ಸೋವರೆಗೂ ನಾವಿಲ್ಲಿಂದ ಕದ್ಲೋದೇ ಇಲ್ಲ ಅಂತ ಹೇಳ್ದಾಗ ಇನ್ನೊಬ್ಬ ಕೋಪದಿಂದ ಎದ್ದು,
ಅಲ್ಲಿ ನಮ್ಮ ಅಣ್ಣ ಧ್ರುವನಿಗೆ ಏನಾಗ್ತಿದೆ ಅಂತ ನನಗೆ ಟೆನ್ಷನ್ ಆಯ್ತಾ ಇದೆ. ನನಗೆ ಹುಚ್ಚಿಡಿತಿದೆ, ನಾನು ಟಿವಿನ ಮುರಿದಾಕ್ತೀನಿ ಅಂತ ಹೇಳ್ತಿದ್ದಾಗ ಚಂದ್ರಕಾಂತ ವಿಲವಿಲ ಒದ್ಲಾಡ್ತಿದ್ಲು. ಆಗ್ತಾನೆ ಬಂದು ಎಲ್ಲವನ್ನು ಗಮನಿಸಿದ ಅತ್ತೆ ಸೂರ್ಯಕಾಂತ ಹತ್ರ ಓಡೋದ್ಲು ಚಂದ್ರಕಾಂತ. ಸೂರ್ಯಕಾಂತ, ಇರ್ರಪ್ಪ ಸ್ವಲ್ಪ ಇರ್ರಪ್ಪ, ಕುತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಎಲ್ಲಾರನ್ನು ಸಮಜಾಯಿಸಿ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಟು ಕಳ್ಸಿದ್ರು. ಏನೇ ನಿನಗ್ ಬಂದಿರೋ ರೋಗ, ಏನ್ ಮಾಡ್ತಿದ್ಯೆ? ಅವ್ವ, ಈ ರೀತಿ ರಿಲೀಸ್ ಆಗ್ದಿರೋ ಸಿನಿಮಾಗಳನ್ನ ಟಿವಿ ನೋಡ್ತೀನಿ. ಯಮ್ಮ, ಈ ವಿಷಯ ಏನಾದ್ರೂ ಹೊರಗೋದ್ರೆ ಕ್ರೈಮ್ ಪೊಲೀಸ್ ಅವ್ರು ಬಂದು ಪೈರಸಿ ಕಾನೂನ್ ಪ್ರಕಾರ ನಿನ್ನ 7 ವರ್ಷ ಜೈಲ್ ಶಿಕ್ಷೆ ಹಾಕಿಸ್ತಾರೆ. ಹೇಳಿದ ತಕ್ಷಣ ಅಮ್ಮ ಇಕ್ಳತಾರ, ನೀನೆ ತಾನೇ ಅತ್ತೆ ಯಾವ ಸಿನಿಮಾ ಬೇಕೋ ಅದ್ ಬರುತ್ತೆ ಅಂತ ಹೇಳ್ದೆ. ಅಯ್ಯೋ, ನಾನು ಹುಚ್ಚು ಸೊಸೆನೆ, ಆ ಪೊಗರು ಸಿನಿಮಾ ಶೂಟಿಂಗ್ ಮುಗ್ದಿಲ್ಲ ಅಲ್ವೇನೆ? ಇದು ಮಾಯಾ ರಿಮೋಟ್ ಆಗಿದ್ರಿಂದ ಎಲ್ಲಿವರೆಗೂ ಶೂಟಿಂಗ್ ಮುಗ್ದಿದ್ಯೋ ಅಲ್ಲಿವರೆಗೂ ತೋರಿಸಿದೆ. ಅಷ್ಟಕ್ಕೂ ಈ ರಿಮೋಟ್ ನಿನ್ ಕೈಲಿ ಕೊಟ್ಟಿದ್ದಕ್ಕೆ ನನ್ ಬುದ್ಧಿ ಹೊಡ್ಕೋಬೇಕು ಅಂತ ಹೇಳ್ತಾ ರಿಮೋಟ್ ತಗೊಂಡ್ ಒಳಗಡೆ ಹೋದ್ರು. ಇವ್ರು ಹಿಂಗೆ ಯಾವಾಗ್ಲೂ ತೆಗಿ. ನಂದ ಕಿಶೋರ್ ಸರ್, ಆ ಶೂಟಿಂಗ್ ಏನೋ ಬೇಗ ಮುಗಿಸ್ಕೊಡಿ. ಈ ಸಲ ಊರಲ್ಲಿರೋರ್ನೆಲ್ಲ ಕರ್ಕೊಂಡ್ ಬರ್ತೀನಿ. ಟಿಕೆಟ್ ಏನೋ 2,000 ರೂಪಾಯಿ. ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಆಲೋಚನೆ ಏನಕ್ಕೆ, ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಆನಂದವನ್ನು ತರಿಸೋ ಮತ್ತಿಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಕಾಕಾ ಟಿವಿ. ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ಕೂಲಿಂಗ್ ಸೋಪ್. ಒಂದಿನ ಚಂದ್ರಕಾಂತ ಮನೆಯಲ್ಲಿ ಫ್ಯಾನ್ ಕೆಳಗಡೆ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಸಡನ್ ಆಗಿ ಕರೆಂಟ್ ಹೋಗಿದ್ರಿಂದ ಅದು ಅಲ್ದೆ ಅದು ಬಿಸಿಲುಗಾಲ ಬೇರೆ, ಅದಕ್ಕೆ ಅವಳಿಗೆ ತುಂಬಾನೇ ಶೆಕೆ ಆಗುತ್ತೆ. ಅಯ್ಯೋ ಇವ್ರೇ, ಎಷ್ಟು ಶೆಕೆ ಆಗ್ತಿದೆ ಈ ಸಲ. ಬಿಸಿಲಂತೂ ಸೂರ್ಯನಿಗೆ ಬೆರಸುತ್ತೆ. ದೇವ್ರೇ, ಫ್ಯಾನ್ ಇಲ್ದೆ ಒಂದೇ ಒಂದ್ ನಿಮಿಷನೂ ಕೂರಕ್ಕಾಗಲ್ಲಪ್ಪ ಹಂಗಂತ ಅನ್ಕೋತಿದ್ಲು. ಆದ್ರೆ ಸೂರ್ಯಕಾಂತ ಮಾತ್ರ ಹ್ಯಾಪಿಯಾಗಿ ಕುತ್ಕೊಂಡು ಎಷ್ಟೋ ರಿಲ್ಯಾಕ್ಸ್ ಆಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಟೀ ಕುಡಿತಿದ್ಲು. ಅದನ್ ನೋಡಿ ಚಂದ್ರಕಾಂತ ಮನ್ಸಲ್ಲಿ, ಏನಿ ಅಮ್ಮ ಇಷ್ಟು ಶೆಕೆ ಆಗಿದ್ರೆ ಕುತ್ಕೊಂಡು ಟೀ ಕುಡಿತಾ ಇದ್ದಾಳೆ. ಹಂಗೆ ಸೂರ್ಯಕಾಂತಮ್ಮ ನೋಡ್ತಾ ಇದ್ಲು. ಅದನ್ನ ಗಮನಿಸಿದ ಸೂರ್ಯಕಾಂತ, ಏನೇ ಹಂಗ್ ನೋಡ್ತಿದ್ಯಾ, ಹಂಗ್ ನೋಡ್ಬೇಡ, ದೃಷ್ಟಿ ಆಗತ್ತ ನಂಗೆ ಹಂಗಂತ ಅಂತಾರೆ. ಅದಕ್ಕೆ, ಏನತ್ತಿಯಮ್ಮ ನೀವು, ಕೇಂದ ನಾನು ನರ್ಲಾಡ್ತಾ ಇದ್ದೀನಿ, ನೀವೇನಪ್ಪ ಅಂದ್ರೆ ಆರಾಮಾಗಿ ಕುತ್ಕೊಂಡು ಟೀ ಕುಡಿತಿದ್ದೀರಾ, ಏನೇ ನಿನಗ್ ಕಷ್ಟ, ಯಾವಾಗ್ಲೂ ನನ್ ಮೇಲೆ ಬಿದ್ದ ಯಾಕೆ ಅಳ್ತೀಯಾ, ನಿನ್ ಮುಂದೆ ಪ್ರಶಾಂತವಾಗಿ ಕುತ್ಕೊಳ್ಳೋದು ತಪ್ಪೇನೆ, ಛೇ ಹಂಗಂತ ಅಂತಾಳೆ. ಅದಕ್ಕೆ ಚಂದ್ರಕಾಂತ ಅಳೋ ಮುಖ ಇಟ್ಟು, ಅಷ್ಟೇ ಅತ್ತಿಯಮ್ಮ ಅಷ್ಟೇ, ಹೋಗಿ ನಾನು ಈ ಶೆಕೆಯಿಂದ ಬೆವರಿಂದ ಎಷ್ಟು ಕಷ್ಟ ಪಡ್ತಿದ್ದೀನಿ ಅದ್ ನಿಮಗ್ ಕಾಣಿಸ್ತಿಲ್ಲ, ನಾನ್ ಮಾಡೋ ಕಿತಾಪತಿನ ಗೊತ್ತಾಗುತ್ತಾ, ಮೊದಲ್ ನೀನ್ ಆಳೋದ್ ನಿಲ್ಸೆ, ನಾನೇನೋ ಒಂದ್ ಮಾಡ್ತೀನಲ್ವಾ ಹಂಗಂತೇಳಿ ಅವಳ ರೂಮಿಂದ ಒಂದ್ ಸೋಪ್ ತಗೊಂಡ್ ಬಂದ್ ಕೊಟ್ಟು ಚಂದ್ರಕಾಂತಗೆ ಅದನ್ ಕೊಟ್ಟು, ತಗೊಳೆ ಹುಡುಗಿ, ಇದು ಮ್ಯಾಜಿಕಲ್ ಕೂಲಿಂಗ್ ಸೋಪ್, ಇದನ್ನೇನಾದ್ರೂ ನೀನ್ ಬಳಸಿದ್ರೆ ಎಷ್ಟು ಬಿಸಿಲಲ್ಲಿ ಹೋದ್ರು ನಿನ್ಗೆ ಶೆಕೆ ಆಗಲ್ಲ, ಬೆವರು ಸುರಿಯಲ್ಲ, ಫುಲ್ ತಣ್ಣಗಿರುತ್ತೆ ಹಂಗಂತ ಹೇಳ್ತಾಳೆ. ಅದಕ್ಕೆ ಅವಳಿಗೆ ಫುಲ್ ಖುಷಿ ಆಗುತ್ತೆ. ನಮ್ಮ ಅತ್ತೆಯವ ತುಂಬಾ ಒಳ್ಳೆಯವಳು ಹಂಗಂತ ಹೇಳಿ ಆ ಸೋಪ್ ತಗೊಂಡ್ ಹೋಗ್ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಆಚೆ ಬಂದಿದ ಸೂರ್ಯಕಾಂತ ಮಾತ್ರ, ಅಪ್ಪ ಅತ್ತಿಯಮ್ಮ, ಈ ಮ್ಯಾಜಿಕಲ್ ಕೂಲಿಂಗ್ ಸೋಪಲ್ಲಿ ಸ್ನಾನ ಮಾಡಿದೆ ಎಷ್ಟು ತಣ್ಣಗಿದೆ ಗೊತ್ತಾ, ನಿಮ್ ಒಳ್ಳೆ ಮನ್ಸ್ ತರನೇ ಇದೆ. ಅರೆರೆರೆರೆ, ನಿನ್ ವಯ್ಯಾರಗಳು ತಣ್ಣಗಿರ, ಇಷ್ಟವರೆಗೂ ಗೈಯಾಳಿ ತರ ಕಿರ್ಚ್ತಿದೆ, ಇವಾಗ ಒಳ್ಳೆ ಅತ್ತೆ, ಒಳ್ಳೆ ಮನ್ಸಿರೋ ಅತ್ತೆ ಅಂತಿದ್ಯಾ? ನೀನು ಸಾಧಾರಣದವಳಲ್ವೇ, ನೀನ್ ಯಾವಳು, ಲೇಡಿ ಕಮಲ್ ಹಾಸನ್ ಅನ್ಸುತ್ತೆ ಹಂಗಂತಾಳೆ. ಅದಕ್ ಚಂದ್ರಕಾಂತ ನಾಚಿಕೆಯಿಂದ, ಏನೋ ನಿಮ್ ದಯೆ. ಅದಕ್ಕೆ ಸೂರ್ಯಕಾಂತ ಚಂದ್ರಕಾಂತ ಕೈಯಲ್ಲಿರುವ ಮ್ಯಾಜಿಕಲ್ ಸೋಪ್ ನ ಟಕ್ ಅಂತ ಕಿತ್ಕೋತಾಳೆ. ಅದಕ್ಕ ಅವಳು, ಯಾಕತ್ತಿಯಮ್ಮ ಅಂಕಿತ್ಕೊಂಡ್ರಿ, ನಿನ್ ಬಗ್ಗೆ ಗೊತ್ತಿದ್ದು ನಾನು ಇದನ್ ನಿನ್ ಕೊಡ್ತೀನೇನೆ, ನೀನ್ ಇದನ್ ತಗೊಂಡೋಗಿ ಏನೋ ಒಂದ್ ಕಿತಾಪತಿ ಮಾಡ್ತೀಯ. ಅಯ್ಯೋ ಅತ್ತಿಯಮ್ಮ ನನ್ ಕಾಪಾಡು ಅಂತ ಅದ್ ನನ್ ತಲೆ ಮೇಲೆ ಬರಕ್ಕೆ, ನಾನ್ ನಿನ್ನ ಸಹಾಯ ಮಾಡಕ್ಕೆ ಯಾಕೆ ಬೇಕಿದಲ್ಲ ಹೇಳೋ, ಅದಕ್ಕೆ ಇದೊಂದ್ ತಗೊಂಡು ಎಲ್ಲಾದ್ರೂ ಮುಚ್ಚಿಡ್ತೇನೆ ಹಂಗಂತ ಹೇಳಿ ಸೂರ್ಯಕಾಂತಮ್ ಆ ಮ್ಯಾಜಿಕಲ್ ಕೂಲಿಂಗ್ ಸೋಪ್ ನ ಬಚ್ಚಿಡೋದ್ಕೋಸ್ಕರ ಒಳಗಡೆ ಹೋಗ್ತಾರೆ. ಅದಕ್ಕೆ ಚಂದ್ರಕಾಂತಮ್ ಮನ್ಸಲ್ಲಿ, ಛ, ನಮ್ಮ ಅತ್ತಿಯಮ್ಮ ಯಾವಾಗ್ಲೂ ಒಳ್ಳೆ ಒಳ್ಳೆ ವಸ್ತು ಎಲ್ಲ ಬಚ್ಚಿಗ್ ಬಿಡ್ತಾರೆ,
ನಾನು ಹೆಂಗಾದ್ರೂ ಅದನ್ನ ಕಳ್ತನ ಮಾಡ್ಕೊಂಡ್ಬಂದು ಊರಲ್ಲಿರೋರ್ಗೆ ಮಾರೇ ಮಾರ್ತೀನಿ. ಇಷ್ಟು ಬಿಸ್ಲಲ್ಲಿ ಇರಕ್ಕಾಗದೆ ಎಷ್ಟು ದುಡ್ಡಾದ್ರೂ ಕೊಡ್ತಾರೆ. ಈ ಚಾನ್ಸ್ ನ ಮಿಸ್ ಮಾಡ್ಲೇಬಾರ್ದು. ಈ ಸಲ ಹೆಂಗಾದ್ರೂ ಸಂಪಾದನೆ ಮಾಡ್ಬೇಕು. ಈ ಸೂಪ್ನ ಕಳ್ತನ ಮಾಡೋದು ಹೆಂಗೆ? ಆಗ್ಲೇ ಅವಳಿಗೆ ಒಂದು ಐಡಿಯಾ ಬರುತ್ತೆ. ಆಗ್ಲೇ ಜೀನಿನ ಮ್ಯಾಜಿಕ್ ಲ್ಯಾಂಪ್ ಇಂದ ಆಚೆ ಬರಕ್ಕೆ ಕರೀತಾಳೆ. ಅಮ್ಮ ಬಂಗಾರ, ಒಂದ್ಸಲ ಆಚೆ ಬಾಮ್ಮ ಹಂಗಂತ ಕರೀತಾಳೆ. ಅದನ್ ಕೇಳಿ ಜೀನಿ ಆಚೆ ಬಂದು, ಅಕ್ಕ ಏನು ಕತೆ, ಯಾವಾಗ್ಲೂ ಇಲ್ದೆ ಇರೋದು ಇವತ್ತು ಇಷ್ಟು ಪ್ರೀತಿಯಾಗಿ ಕರಿತಾ ಇದೀಯಾ? ಏನು ಇಲ್ವೋ ತಮ್ಮ, ನೀನ್ ನನ್ಗೆ ಒಂದ್ ಸಹಾಯ ಮಾಡ್ಬೇಕು. ಖರ್ಚ ಆಗುತ್ತೆ. ಏನೋ ತಮ್ಮ, ಅಷ್ಟು ಕಮರ್ಷಿಯಲ್ ಆಗ್ಬಿಟ್ಟಿದ್ಯಾ ನೀನು? ನಾನ್ ನಿನ್ ಅಕ್ಕ ತಾನೆ, ನನಗೂ ಸಹಾಯ ಮಾಡಕ್ಕಾಗಲ್ವಾ? ಸ್ವಲ್ಪ ನಿಲ್ಲಿಸ್ತೀಯಾ ನಿನ್ನ ಎಮೋಷನಲ್ ಬ್ಲಾಕ್ ಮೇಲು? ಯಾವಾಗ್ಲೂ ನನ್ನ ಕರೆಯೋದು, ನನ್ನ ಹತ್ರ ಸಹಾಯ ತಗೊಳ್ಳೋದು. ಯಾವಾಗಾದ್ರೂ ಈ ತಮ್ಮನ್ಗೆ ಏನಾದ್ರೂ ಮಾಡ್ಕೊಟ್ಟಿದ್ಯಾ ನೀನು? ನಿನ್ನ ಹತ್ರ ತಗೊಳಕ್ಕೆ ಇದೆ ಒಳ್ಳೆ ಟೈಮು. ಹಂಗಂತಾನೆ ಅದಕ್ಕೆ ಚಂದ್ರಕಾಂತ ಮನ್ಸಲ್ಲಿ, ತಮ್ಮ ಹುಷಾರಾಗಿದ್ದಾನೆ, ಎಮೋಷನಲ್ ಬ್ಲಾಕ್ ಮೇಲ್ಗೂ ನಂಬ್ತಿಲ್ಲ. ಸರಿ ಆಯ್ತು, ಇನ್ನೇನ್ ಮಾಡ್ತೀವಿ ಹಂಗಂತ ಅನ್ಕೋತಾ ಜೀನಿ ಹತ್ರ. ಆಯ್ತು ಬಿಡು, ಹಂಗೆ ಆಗ್ಲಿ, ಏನ್ ಬೇಕೋ ಹೇಳು, ಮಾಡ್ಕೊಡ್ತೀನಿ. ತುಂಬಾ ಬಿಸ್ಲಿದೆ ಅಲ್ಲ ಅಕ್ಕ, ಅದಕ್ಕೆ ನಿನ್ ಕೈಯಿಂದ ಒಂದು ಒಳ್ಳೆ ಲಸ್ಸಿ ಮಾಡ್ಕೊಂಡ್ ಬಾ ಅಕ್ಕ. ಹಂಗಂತ ಕೇಳ್ತಾನೆ. ಇನ್ನು ಏನೋ ಮಾಡಕ್ಕಾಗ್ದೆ ಚಂದ್ರಕಾಂತಂ ಜೀನಿಗೆ ಒಂದ್ ಲಸ್ಸಿ ಮಾಡ್ಕೊಂಡ್ ಬಂದ್ ಕೊಡ್ತಾಳೆ. ಆ ಲಸ್ಸಿ ತಗೊಂಡ್ ಹಿಂಗಂತಾನೆ, ಸರಿ ಹೇಳಿ ಅಕ್ಕ, ಏನ್ ಬೇಕ್ ನಿಮ್ಗೆ? ಏನೂ ಇಲ್ವೋ, ಬೆಳಗ್ಗೆ ನಮ್ಮ ಅತ್ತೆ ನನ್ಗೆ ಮ್ಯಾಜಿಕಲ್ ಕೂಲಿಂಗ್ ಸೋಪ್ ಕೊಟ್ಲು, ಅದು ಬೇಕೋ? ಹಂಗಂತಾಳೆ. ಅದನ್ ಕೇಳಿ ಜೀನಿ ಶಾಕ್ ಆಗ್ತಾನೆ. ಆಮೇಲೆ, ಅಯ್ಯೋ ಅಕ್ಕ, ನಿನ್ ಲಸ್ಸಿನ ನೀನೇಟ್ಕೋ, ಆದ್ರೆ ನಿಮ್ಮ ಅತ್ತೆ ಕತೆಗ್ ಮಾತ್ರ ನನ್ ಕಳ್ಸ್ಬೇಡ. ಅರೆ ಯಾಕೋ ಅಷ್ಟು ಭಯ ಪಡ್ತಿದ್ಯಾ? ಎಲ್ಲಿದೆ ಅಂತ ಹೇಳು ಸಾಕು, ನಾನೇ ಹೋಗ್ತಾರ್ತೀನಿ. ಅದಕ್ಕೆ ಜೀನಿ, ಅವನ ಮ್ಯಾಜಿಕ್ ಪವರ್ ಎಲ್ಲ ಉಪಯೋಗ ಮಾಡಿ ಮ್ಯಾಜಿಕ್ ಕೂಲಿಂಗ್ ಸೋಪ್ ಎಲ್ಲಿದೆ ಅಂತ ಕಂಡಿಡ್ತಾನೆ. ಆಮೇಲೆ ಅವಳತ್ರ, ಅಕ್ಕ ಆ ಸೋಪು ಮೂರನೇ ಅಲ್ಮಾರಿಯಲ್ಲಿ ಅತ್ತಮ್ಮ ರೂಮ್ ಅಲ್ಲಿದೆ. ಆದ್ರೆ ಥ್ಯಾಂಕ್ಸ್ ತಮ್ಮ, ನಾನೋಗ್ ತಗೊಂಡ್ಬರ್ತೀನಿ. ಹಂಗಂತೇಳಿ ತಕ್ಷಣ ಸೂರ್ಯಕಾಂತಂ ರೂಮ್ ಒಳಗಡೆ ಹೋಗ್ಬಿಡ್ತಾಳೆ. ಆಗ ಜೀನಿ ಮನ್ಸಲ್ಲಿ, ಹಾ ಇವಳಿಗೆ ಆತ್ರ ಜಾಸ್ತಿ, ನಾನ್ ಹೇಳ್ತಾನೆ ಇದೀನಿ ಕೇಳ್ದೆ ಓಡೋಗ್ಬಿಟ್ಲು. ಹಾ ಬಿಡು, ಯಾರ ಕರ್ಮಕ್ಕೆ ಯಾರ್ ಬಾಜ್ಯರೋ ಹಂಗಂತ ಅನ್ಕೋತ ಆರಾಮಾಗಿ ಲಸಿ ಕುಡಿತಿರ್ತಾನೆ. ಚಂದ್ರಕಾಂತಂ ಮೆತ್ತಗೆ ಅವ್ರ ಅತ್ತೆ ರೂಮ್ ಒಳಗಡೆ ಹೋಗ್ತಾಳೆ. ಹೋಗಿ ಆ ಮ್ಯಾಜಿಕಲ್ ಕೂಲಿಂಗ್ ಸೋಪ್ ಅಲ್ಮಾರೆಯಿಂದ ಆಚೆ ತೆಗಿತಾಳೆ. ಅದನ್ ಮುಟ್ಟಿದ ತಕ್ಷಣ ಅವಳು ಒಂದು ಅರಿಶಿನ ಶಿಲ್ಪ ತರ ಬದ್ಲಾಗ್ತಾಳೆ. ಅದ್ರಿಂದ ಅವಳು ಎಲ್ಲೂ ಹೋಗಕ್ಕಾಗದೆ ಅಲ್ಲೇ ನಿಂತು ಬಿಡ್ತಾಳೆ. ಅದನ್ ತಿಳ್ಕೊಂಡಿ ಚಂದ್ರಕಾಂತ ಶಾಕ್ ಇಂದ ಹಂಗೆ ಇರ್ತಾಳೆ. ಅಯ್ಯೋ ಏನಿದು, ಅದನ್ ಮುಟ್ಟಿದ ತಕ್ಷಣ ಹಿಂಗಾಗ್ಬಿಟ್ಟೆ ಅಲ್ವಾ? ಅತ್ತಿಯಮ್ಮ 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 ನನ್ನ ಕಾಪಾಡತ್ತಿಯಮ್ಮ ಹಂಗಂತ ಅಂತಾಳೆ. ಅವಳು ಐಸ್ ಗೊಂಬೆ ತರ ಬದ್ಲಾಗಿದ್ದಕ್ಕೆ ಅವಳು ಮಾತು ಯಾರಿಗೂ ಕೇಳ್ತಾಳೆ. ಅದ್ರಿಂದ ಆ ರಾತ್ರಿ ಎಲ್ಲ ಅವಳು ಐಸ್ ಗೊಂಬೆ ತರನೇ ಅಲ್ಲೇ ನಿಂತ್ಕೊಂಡ್ ಇದ್ಬಿಡ್ತಾಳೆ. ಬೆಳಗ್ಗೆ ಎದ್ದು ನೋಡಿ ಸೂರ್ಯಕಾಂತಗೆ ಏನ್ ನಡೀತು ಅನ್ನೋದು ಎಲ್ಲ ಅರ್ಥ ಆಗುತ್ತೆ. ಏನೇ, ಏನ್ ಕೆಲ್ಸ ಮಾಡಿದ್ಯೆ? ನೀನ್ ಮಾತ್ರ ಬದ್ಲಾಗಲ್ವೇ, ಎಷ್ಟ್ ಸಲಾನೇ ಹೇಳೋದು, ಪ್ಲೀಸ್ ಅತ್ತಿಯಮ್ಮ, ಪ್ಲೀಸ್ ಅತ್ತಿಯಮ್ಮ, ಪ್ಲೀಸ್ ಹಂಗಂತ ಸಪ್ಪಗ್ ಮುಖ ಇಡ್ತಾಳೆ. ಅದನ್ ನೋಡಿ ಸೂರ್ಯಕಾಂತ ಏನೂ ಮಾಡಕ್ಕಾಗದೆ ಚಂದ್ರಕಾಂತನ ಮ್ಯಾಜಿಕ್ ಇಂದ ಮಾಮೂಲಿಯಾಗಿ ಬದ್ಲಾಗಿಸ್ತಾರೆ. ಲೇ ಉಚ್ಚುಡ್ಗಿ, ಇದನ್ನ ನಾರ್ಮಲ್ ಸೋಪ್ ಪಕ್ಕದಲ್ಲಿಟ್ಟು ಈ ಸೋಪ್ ನ ಉಪಯೋಗ ಮಾಡ್ಬೇಕು. ಡೈರೆಕ್ಟ್ ಆಗಿ ಇದನ್ನೇ ಯೂಸ್ ಮಾಡಿದ್ರೆ ಹಿಂಗೆ ಆಗ್ತೀಯ ಹಂಗಂತ ಅಂತಾಳೆ. ಅದನ್ ಕೇಳಿಸ್ಕೊಂಡಿ ಚಂದ್ರಕಾಂತ ಮನ್ಸಲ್ಲಿ, ಹೌದಾ, ಅಯ್ಯೋ ಜೀನಿನೂ ಏನೋ ಹೇಳಕ್ ಬಂದ, ನಾನೇ ನನ್ನ ಆತುರತೆಯಿಂದ ಕೇಳ್ದೆ ಓಡಿ ಓಡಿ ಬಂದ್ಬಿಟ್ಟೆ ಹಂಗಂತ ಅನ್ಕೊಂಡು ಅವಳಷ್ಟು ಗೌಳೆ ಕಷ್ಟ ಪಡ್ತಿರ್ತಾಳೆ. ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತೆ ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.